ಕೊರೋನಾ ನಡುವೆ ಹಂತ ಹಂತವಾಗಿ ಶಾಲೆಗಳು ಓಪನ್ ಆಗ್ತಾ ಇದೆ. ಇವತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಭವಿಷ್ಯ ಹೊರಬೀಳಲಿದೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ 6 7 ಮತ್ತು 8ನೇ ತರಗತಿ ಓಪನ್ ಆಗುತ್ತಾ ಈಗಾಗಲೇ 9 10 11 12ನೇ ತರಗತಿಗಳು ಆರಂಭ ಆಗಿವೆ. ಈಗ ಎರಡನೇ ಹಂತದಲ್ಲಿ 6 7 8ನೇ ತರಗತಿಯನ್ನು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಓಪನ್ ಮಾಡಲಾಗುತ್ತಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವ ಮಾಹಿತಿ ಶಾಲೆ ಪುನರಾರಂಭದ ಬಗ್ಗೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ ಆ ಸಭೆಯಲ್ಲಿ ಶಾಲಾರಂಭದ ಪ್ರಗತಿಯನ್ನು ಪರಿಶೀಲಿಸಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ 1 ರಿಂದ 8ನೇ ತರಗತಿಯವರೆಗೂ ಕೂಡ ಶಾಲೆ ಬಾಗಿಲು ತೆರೆಯುವ ಬಗ್ಗೆ ಚರ್ಚೆ ನಡೆಯತಾ ಇದೆ ಈಗಾಗಲೇ ಮೊದಲ ಹಂತದಲ್ಲಿ 9 ರಿಂದ 12ನೇ ತರಗತಿ ಓಪನ್ ಆಗಿದೆ ಎರಡನೇ ಹಂತದಲ್ಲಿ 6 7 ಮತ್ತು 8ನೇ ತರಗತಿ ಓಪನ್ ಆಗುತ್ತಾ ಟಾಸ್ಕ್ ಫೋರ್ಸ್ ಸಮಿತಿಯ ಸಲಹೆಯ ಮೇರೆಗೆ ಶಾಲೆ ಓಪನ್ ಸೆಪ್ಟೆಂಬರ್ 1 ರಿಂದಲೇ ಎರಡನೇ ಹಂತದ ಶಾಲೆಗಳು ಪುನರಾರಂಭವಾಗುವಂತಹ ಸಾಧ್ಯತೆ ಪ್ರೈಮರಿ ಸ್ಕೂಲ್ ತೆರಿಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ಸಿಎಂ ನೇತೃತ್ವದ ಮಹತ್ವದ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಹಂತ ಹಂತವಾಗಿ ಶಾಲೆ ತರಗತಿಗಳನ್ನು ಆರಂಭಿಸಲಾಗ್ತಾ ಇದೆ 9 10 11 12 ಆರಂಭ ಆಗಿದೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ 6 7 8ನೇ ತರಗತಿಗಳನ್ನು ಕೂಡ ತೆರೆಯೋದ್ರ ಬಗ್ಗೆ ಚಿಂತನೆ ನಡೆದಿದೆ 1 ರಿಂದ 8ನೇ ತರಗತಿಯವರೆಗೂ ಕೂಡ ಓಪನ್ ಮಾಡೋ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನು ನಡೆಸಲಿದ್ದು ಆ ಸಭೆಯಲ್ಲಿ ಶಾಲಾರಂಭದ ಪ್ರಗತಿಯನ್ನು ಪರಿಶೀಲಿಸಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಎಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕದಲ್ಲಿದ್ದಾರೆ ಶರತ್ ಪ್ರಾಥಮಿಕ ಶಾಲೆಗಳನ್ನು ಬಾಗಿಲು ತೆರೆಯೋದರ ಬಗ್ಗೆ ಇವತ್ತು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಾ ಸರ್ಕಾರದ ಚಿಂತನೆ ಏನು ಪ್ರತಿಮಾ ಇವತ್ತು ಸಂಜೆ 4 ಗಂಟೆಗೆ ಮಹತ್ವದ ಸಭೆನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕರೆದಿರೋದು ಒಂದು ಸಭೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿ ಕೊಡಬೇಕಾ ಕೊಡಬಾರದ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆದ್ರೆ ಇನ್ನೊಂದು ಪ್ರಾಥಮಿಕ ಶಾಲಾ ತರಗತಿಗಳನ್ನು ಆರಂಭ ಮಾಡಬೇಕಾ ಮಾಡಬಾರದ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ನಮಗೆ ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ 6 ರಿಂದ 9ನೇ ತರಗತಿಯವರೆಗೆ ಶಾಲೆ ಪುನರಾರಂಭಕ್ಕೆ ಅನುಮತಿ ನೀಡುವಂತ ಸಾಧ್ಯತೆ ಇದೆ ಈಗಾಗಲೇ ತಜ್ಞರು ಕೂಡ ಹೇಳಿದ್ರು ಹಂತ ಹಂತವಾಗಿ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಿ ಅಂತ ಮೊದಲನೇ ಭಾಗವಾಗಿ ಡಿಗ್ರಿ ಕಾಲೇಜನ್ನು ಆರಂಭ ಮಾಡಿದ್ರು ಅದಾದ ನಂತರ ಈಗ 9 ರಿಂದ 12ನೇ ತರಗತಿವರೆಗೂ ಕೂಡ ಶಾಲಾ ಕಾಲೇಜನ್ನು ಆರಂಭಕ್ಕೆ ಅನುಮತಿಯನ್ನು ಕೊಡಿತ್ತು ಉಳಿದ 1 ರಿಂದ 9ನೇ ತರಗತಿನ ಯಾವಾಗ ಮಾಡಬೇಕು ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತು ತಜ್ಞರು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಣ ಸಚಿವರುಗಳ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಭೆಯನ್ನು ನಡೆಸ್ತಾರೆ ಈಗಾಗಲೇ 1 ರಿಂದ 5ನೇ ತರಗತಿವರೆಗೂ ಇನ್ನೂ ಸ್ವಲ್ಪ ದಿವಸ ಕಾದೋಣ ಹೀಗೆ ಬೇಡ ಈಗೇನು ನಡೀತಾ ಇದೆ ಭೌತಿಕವಾಗಿ ಅದು ಮುಂದುವರ್ಕೊಂಡು ಹೋಗಲಿ 6 ರಿಂದ 9ನೇ ತರಗತಿವರೆಗೂ ಕೂಡ ಅಂದರೆ 8ನೇ ತರಗತಿವರೆಗೂ ಕೂಡ ಬೇಕಾದ್ರೆ ಈಗ ಪ್ರಾರಂಭಿಸೋಣ ಅನ್ನೋದು ಒಂದು ಮಟ್ಟದ ಒಂದು ಮೂಲಗಳ ಚರ್ಚೆ ಆಗ್ತಾ ಇದೆ ಸೊ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ಮತ್ತು ಹಿರಿಯ ಸಚಿವರುಗಳು ಮತ್ತು ತಜ್ಞರ ಜೊತೆ ಮುಖ್ಯಮಂತ್ರಿಗಳು ಇವತ್ತು ನಡೆಸುವಂಥ ಸಭೆಯ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆ ಇದೆ 1ರಿಂದ 8ನೇ ತರಗತಿವರೆಗೂ ಯಾವಾಗ ಆರಂಭ ಮಾಡಬೇಕು ಈಗಿರೋ ಪಾಸಿಟಿವಿಟಿ ರೇಟಲ್ಲಿ ಈಗ ಶಾಲೆ ಪ್ರಾರಂಭ ಮಾಡ್ಬೋದು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡೇ ನಾವು ಮುಂದೆ ಇಡೋಣ ಅನ್ನೋದು ಸರ್ಕಾರದ ಚಿಂತನೆಯಲ್ಲಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ತಜ್ಞರು ಕೂಡ ಅದನ್ನೇ ರಿಪೋರ್ಟ್ ಮಾಡಿದ್ದು ನೀವು ಹಂತ ಹಂತವಾಗಿ ಮಾಡಿ ಈಗ ಕೋವಿಡ್ ಕಡಿಮೆ ಇದೆ ಅಂತ ಏಕಾಏಕಿ ಮಾಡೋದು ಬೇಡ ಯಾಕೆಂದರೆ ಮಕ್ಕಳಿಗೂ ಕೂಡ ಇನ್ನು ಲಸಿಕೆ ಆಗಿಲ್ಲ ಸೊ ಈ ನಿಟ್ಟಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ನಡೀರಿ ಅನ್ನೋ ಒಂದು ಸಂದೇಶವನ್ನು ತಜ್ಞರು ಕೂಡ ಸರ್ಕಾರಕ್ಕೆ ನೀಡಿದರು ಆ ನಿಟ್ಟಿನಲ್ಲೇ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನು ಮುಖ್ಯಮಂತ್ರಿಗಳು ನಡೆಸ್ತಾರೆ ತಜ್ಞರ ಜೊತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಯಾವ ರೀತಿ ಅವರು ಸಲಹೆಯನ್ನು ಕೊಡ್ತಾರೆ ಅದರ ಮೇಲೆ ಸರ್ಕಾರ ಮುಂದಿನ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಬಹುತೇಕವಾಗಿ 6ರಿಂದ 8ನೇ ತರಗತಿಯವರೆಗೆ ಈಗ ಅಂದರೆ ಇವತ್ತಿನ ಸಭೆ ಆದ ಬಳಿಕ ಅನುಮತಿ ನೀಡುವಂಥ ಸಾಧ್ಯತೆ ಇದೆ 1ರಿಂದ 5ನೇ ತರಗತಿಯವರೆಗೆ ಇನ್ನೂ ಸ್ವಲ್ಪ ದಿವಸ ಕಾದು ನೋಡೋಣ ಅಂತ ಹೇಳಿ
ಹೇಳ್ತಿದ್ದಾರೆ ಯಾಕಂದ್ರೆ ಒಂದು ಲಸಿಕೆ ಆಗಿಲ್ಲ ಇನ್ನೊಂದು ಥರ್ಡ್ ವೇವ್ ಕೂಡ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಸೋಂಕಿನ ಪ್ರಮಾಣ ಹೆಚ್ಚಾಗಿದೆ ಸೋ ಇವನ್ನೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಸೋ ಮಕ್ಕಳ ಭವಿಷ್ಯದಲ್ಲಿ ನಾವು ಅಂದ್ರೆ ಶಾಲೆ ಆರಂಭ ಮಾಡಿ ಏನು ಸಾಧಿಸಿದ್ವಿ ಅನ್ನೋದು ಆಗೋದಿಲ್ಲ ಈಗಾಗಲೇ ಭೌತಿಕವಾಗಿ ಕೂಡ ನಡೆಯತಾ ಇದೆ ಸೋ ಹಂತ ಹಂತವಾಗಿ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಅವಸರ ಬೇಡ ಅನ್ನೋದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅಂತಿಮವಾಗಿ ಇವತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತೆ ತಜ್ಞರು ಯಾವ ರೀತಿ ಸಲಹೆಯನ್ನು ಕೊಡ್ತಾರೆ ಅದರ ಮೇಲೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ ಪ್ರತಿಮಾ ಅಂದ್ರೆ ಶರತ್ ಈಗಾಗಲೇ 9 10 11 12 ತರಗತಿಗಳು ಆರಂಭ ಆಗಿವೆ ಅದರಲ್ಲಿ ಯಾವ ರೀತಿ ಅಂತ ಪ್ರಗತಿಯನ್ನ ಕಾಣ್ತಾ ಇದ್ದಾರೆ ಬಹುಶಃ ಅದರ ಆಧಾರದ ಮೇಲೆ ಈಗ ಮುಂದಿನ ಹಂತವನ್ನ ನಿರ್ಧಾರ ಮಾಡುತ್ತಾ ಸರ್ಕಾರ ಅಂತ ಖಂಡಿತ ಪ್ರತಿಮಾ ಅದೇ ರೀತಿಯಾಗಿ ಮಾಡ್ತಾ ಇರುವಂತದ್ದು ಈಗಾಗಲೇ ಮೊದಲಿಗೆ 9 ರಿಂದ 12 ಆರಂಭಕ್ಕೂ ಮುನ್ನ ಡಿಗ್ರಿ ಕಾಲೇಜುಗಳು ಕೂಡ ಆರಂಭ ಆಯಿತು ಅಂದ್ರೆ ಅದೇ ಸಮಯದಲ್ಲಿ ಆರಂಭ ಆಯಿತು ಆದ್ರೆ ಇಲ್ಲಿ 9 ರಿಂದ 12 ಕ್ಲಿಯರ್ ಆಗಿ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ಸೋ ಹಂತ ಹಂತವಾಗಿ ಮಾಡಿ ಅಂತ ತಜ್ಞರು ಕೂಡ ಸಲಹೆಯನ್ನು ಕೊಟ್ಟರು ಇದುವರೆಗೂ ಕೂಡ 9 ರಿಂದ 12 ಇರಬಹುದು ಡಿಗ್ರಿ ಕಾಲೇಜುಗಳು ಇರಬಹುದು ಅಲ್ಲೂ ಕೂಡ ಆರಂಭ ಆದ್ರು ಎಲ್ಲೂ ಕೂಡ ಅಲ್ಲಿಂದ ಯಾವುದೇ ರೀತಿಯಾದ ಸಮಸ್ಯೆ ಆಗಿಲ್ಲ ಆದ್ರೆ ಅಲ್ಲಿ ಲಸಿಕೆಗಳು ಆಗಿತ್ತು ಆ ಮಟ್ಟದಲ್ಲಿ ಆದ್ರೆ ಇಲ್ಲಿ ಇನ್ನು ಕೂಡ ಲಸಿಕೆ ಆಗಿಲ್ಲ ಸೋ ಈ ನಿಟ್ಟಿನಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ಇಡುವಂತ ತಜ್ಞರು ಕೂಡ ಹೇಳ್ತಾ ಇರುವಂತದ್ದು ಕೆಲ ಪೋಷಕರು ಕೂಡ ಅದನ್ನೇ ಆತಂಕವನ್ನು ವ್ಯಕ್ತಪಡಿಸಿದ್ರು ಅಲ್ಲಿ ಲಸಿಕೆ ಆಗಿದ್ವು ಪಿ 9 ರಿಂದ 12ನೇ ತರಗತಿ ಇರಬಹುದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಇರಬಹುದು ಆದ್ರೆ ಇಲ್ಲಿ ಲಸಿಕೆ ಆಗಿಲ್ಲ ಸೋ ಈ ನಿಟ್ಟಿನಲ್ಲಿ ಇವರಿಗೂ ಕೂಡ ಲಸಿಕೆ ಹಾಕಿ ಏನಾದರೂ ಅನುಮತಿಯನ್ನು ಕೊಡ್ತೀರಾ ಹೇಗೆ ಅನ್ನೋದು ಕೇಂದ್ರ ಸರ್ಕಾರ ಕೂಡ ಒಂದು ಇದರ ಬಗ್ಗೆ ಚಿಂತನೆ ನಡೆಸಿತ್ತು ಬೇರೆ ಕಡೆ ಕೂಡ ಇನ್ನು ಸಂಪೂರ್ಣವಾಗಿ ಎಲ್ಲೂ ಕೂಡ ಪ್ರಾಥಮಿಕ ತರಗತಿಗಳು ಓಪನ್ ಆಗಿಲ್ಲ ಸೋ ಅಲ್ಲೂ ಕೂಡ ಮಕ್ಕಳಿಗೂ ಕೂಡ ಲಸಿಕೆ ಕೊಡೋದ್ರ ಬಗ್ಗೆ ಈಗಾಗಲೇ ಚಿಂತನೆ ದೇಶದ ಮಟ್ಟದಲ್ಲೂ ಕೂಡ ನಡೆಯತಾ ಇದೆ ಅದಾದ ಬಳಿಕ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ತರಗತಿಗಳಿಗೆ ಅನುಮತಿ ಕೊಟ್ಟರೆ ಹೇಗೆ ಅನ್ನೋದು ಚರ್ಚೆ ಆಗ್ತಾ ಇದೆ ಹಂತ ಹಂತವಾಗಿ ಮಾಡಿ ಅಂತ ತಜ್ಞರು ಕೊಟ್ಟ ಮೇಲೆ ಈಗ 9 ರಿಂದ 12 ಅದಾದ ಮೇಲೆ ಮುಂದಿನ ತರಗತಿಗಳು ಆರಂಭ ಮಾಡಬೇಕಾ ಮಾಡಬಾರದ ಇದು ಸೂಕ್ತವಾದ ಸಮಯ ಅನ್ನೋ ಸಮಯನಾನ ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ನಾನು ಆಗಲೇ ಹೇಳ್ತಾ ಇದ್ದೆ ಸೊ ಸಂಪೂರ್ಣವಾಗಿ 1 ರಿಂದ 8ನೇ ತರಗತಿಗೆ ಅನುಮತಿ ಕೊಟ್ಟಿಲ್ಲ ಅಂದ್ರೂ ಕೂಡ 6 ರಿಂದ 8ನೇ ತರಗತಿವರೆಗೆ ಅನುಮತಿ ಕೊಟ್ಟರೆ ಹೇಗೆ ಅನ್ನೋದು ಈಗಾಗಲೇ ಚರ್ಚೆ ಆಗ್ತಾ ಇದೆ ಇವತ್ತಿನ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ 1ರಿಂದ 5ನೇ ತರಗತಿ ಮುಂದಿನ ಹಂತದಲ್ಲಿ ನೋಡೋಣ ಮೊದಲು ಲಸಿಕೆ ಕೂಡ ಆಗಬೇಕಾಗಿರೋದ್ರಿಂದ ಒಂದಿಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡೋಣ ಅನ್ನೋದು ಸರ್ಕಾರದ ಚಿಂತನೆ ಆಗಿದೆ ಅಂತಿಮವಾಗಿ ಇವತ್ತು ಯಾವ ರೀತಿ ಸಲಹೆಯನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಸರ್ಕಾರ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದೆ ಪ್ರತಿಮಾ ಥ್ಯಾಂಕ್ ಯು ಶರತ್ ತಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್